ಇನ್ನು ಮೇಲೆ ನೀವು ನಮ್ಮ ಅಗರವಾಲ ಕಂಪನಿಗೆ ಪಾರ್ಟ್ನರ್. ಇವತ್ತಿಂದ ನಿಮ್ಮ ಟೈಮ್ ಚೇಂಜ್ ಆಯ್ತು. ಟೈಮ್ ಬೆಳಗ್ಗೆ ಚೇಂಜ್ ಆಗೋಯ್ತು. ಬನ್ನಿ, ಹಲ್ವಾ ಮಾಡಿದ್ವಿ, ತಿನ್ನೋರ ಬನ್ನಿ ಬನ್ನಿ. ಬೇಡ ಕನ್ಫ್ಯೂಸ್ ಆಗಬೇಡ, ಅಸ್ಟ್ರಾಲಜಿ ಬಿಡಬೇಡ, ಬಿಟಾಕು ಬಿಟಾಕು ಯಾ ಬಿಟಾಕು ಬಿಟಾಕು. ಏನು ಜೋರಾಗಿ ಡಾನ್ಸ್ ಮಾಡ್ತಿದ್ಯಾ? ನೀನು ಜ್ಯೋತಿಷನ ನಂಬ್ತಾ ಇರ್ಲಿಲ್ಲ ಅಲ್ವಾ? ಅದೇ ಜ್ಯೋತಿಷಿದವರು ನನ್ನ ಹೀರೋ ಆಗಿ ಬುಕ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರು. ಹೇಗೆ? ಆ ಪಿಕ್ಚರ್ ಹೆಸರು ಕಳ್ಳರಿದ್ದಾರೆ ಎಚ್ಚರಿಕೆ, ಡಿ ಟಿ ಎಸ್. ಕಳ್ಳರಿದ್ದಾರೆ ಎಚ್ಚರಿಕೆ. ನಗು ಅಂತ ಇರ್ಲಿ, ನಾಳೆಯಿಂದ ನನ್ನ ನೋಡಕ್ಕೆ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಆರ್ಟಿಸ್ಟ್ ಎಲ್ಲ ಬರ್ತಾರೆ. ಅದಕ್ಕೆ ಮೇಲಾಗಿ ಅಭಿಮಾನಿ ಕಾಟ ಜಾಸ್ತಿ ಆಗುತ್ತೆ. ಸೊ ನಾನು ನಿನಗೆ ರೂಮ್ ಬಿಟ್ಟು ಹೋಗು ಅಂತ ಹೇಳೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಹೇಗಿದ್ರು ನಾಳೆ ಸಂಜೆವರೆಗೂ ರೂಮ್ ಇರುತ್ತೆ, ಅದಕ್ಕೆ ನಾಳೆ ಸಂಜೆವರೆಗೂ ಇದ್ದು ಬಿಟ್ಟು ನಾನು ತಾಜ್ ವೆಸ್ಟರ್ನ್ ಶಿಫ್ಟ್ ಆಗ್ತಾ ಇದ್ದೀನಿ. ನೀನು ಏನಾದ್ರು ನೋಡಬೇಕು ಅಂತಿದ್ರೆ ತಾಜಿಗೆ ಬಂದ್ಬಿಡು. ಹೌದಾ? ನಾನು ಸಹ ವಿನ್ಸನ್ ಮೇಲೆ ಹೋಟ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನೀನು ಅಗರ್ವಾಲ್ ಬಿಲ್ಡರ್ಸ್ ಹೆಸರು ಕೇಳಿದ್ಯಾ? ಕೇಳಿಲ್ಲ. ನೀನ್ ಎಲ್ಲಿ ಕೇಳಿರ್ತೀಯ? ನನಗ್ ಗೊತ್ತು, ನಾನು ಅವ್ರಿಗೆ ಪಾರ್ಟ್ನರ್ ಆಗ್ತಾ ಇದ್ದೀನಿ. ಇನ್ಮೇಲೆ ಏನೇ ಇದ್ರು ನಂದು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಟ್ಯಾಕ್ಟ್. ಅವ್ರನ್ನೆಲ್ಲ ಇಂಥ ಕಾಂತಿ ಪಿಂಜಿ ಹೋಟ್ಲ್ ಮೀಟ್ ಮಾಡೋಕ್ಕಾಗತ್ತಾ? ಆಗಲ್ಲ, ಅದಕ್ಕೆ ನಾನು ಅಲ್ಲಿ ಶಿಫ್ಟ್ ಆಗ್ತಾ ಇದ್ದೀನಿ. ನಿನಗೇನಾದ್ರೂ ನನ್ನ ಮೀಟ್ ಮಾಡ್ಬೇಕು ಅಂತಿದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಮೀಟ್ ಮಾಡು. ಓಕೆ, ಬಾಯ್. ನಮ್ದೇನೇ ಇದ್ರು 35-40 ಫ್ಲೋರ್ಸ್ ಬಿಲ್ಡಿಂಗ್ಸ್. ನಮ್ದು ಅಷ್ಟೇನೆ, 35-40 ಫ್ಲೋರ್ಸ್ ಈಕ್ವಲ್ ಆಗಿ ಕಟೌಟ್ ನ ಕೆಜಿ ರೋಡ್ ಅಲ್ಲಿ ನಿಲ್ಲಿಸ್ತಾರೆ. ಮೈ ನೇಮ್ ಇಸ್ ಜೂನಿಯರ್ ರೂಪೇಶ್ ಕುಮಾರ್. ರೂಪೇಶ್ ಕುಮಾರ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಹೇ ಶಿವ, ಯಾಕೋ ಅಳ್ತಾ ಇದೀಯಾ? ನಿನ್ ಕಟೌಟ್ ಕಟ್ಲಿಲ್ವಾ? ಕಟೌಟ್ ಕಟ್ಟದಿರ್ಲಿ, ನನ್ ಚಟ್ಟನೇ ಕಟ್ಬಿಟ್ಟು. ಏನು ಹಾಗಂದ್ರೆ? ನಾಳೆಯಿಂದ ಆಕ್ಟಿಂಗ್ ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂತ ಅಂದ್ರು. ಅಲ್ಲೋಗ್ ನೋಡಿದ್ರೆ ಮನೆ ಎಲ್ಲ ಖಾಲಿ. ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂದ್ರೆ ನಾವೇ ದೊಡ್ಡ ಫ್ರಾಡ್ಗಳು ಒಳಗಾಕ್ಬಿಡ್ತಾರೆ ಅಂತ ಸೀದಾ ಮನೆಗ್ ಬಂದೆ. ಅಲ್ಲೋ, ನಿನ್ ಕನ್ಸ್ಟ್ರಕ್ಷನ್ ಕಂಪನಿ ನಂಗೊಂದ್ ಕೆಲಸ ಕೊಡ್ಸ್ಬಿಡು. ಕೆಲಸ ಕೊಡ್ಸೋದು? ಆಫೀಸ್ ಶುರು ಆಗೋ ಮುಂಚೆನೆ ಅದ್ ಮುಚ್ಚೋಯ್ತು. 10 ಲಕ್ಷ ಕಳ್ಕೊಂಡೆ ಕಣೋ. ನಮಗ್ ಬೆಂಗಳೂರು ಸವಾಸ ಬೇಡಪ್ಪ. ನಾವ್ ಮಾಡಿದ ಮೋಸಕ್ಕೆ ನಮಗ್ ಸರಿಯಾದ ಶಿಕ್ಷೆ ಆಯ್ತು. ನಾವ್ ಬೆಂಗಳೂರು ಬಿಟ್ಟು ಹೋಗೋಣ. ಊರಿಗ ಕೈ ಮಾಮ ಬಿಡ್ತಾರೆ ನೋಡು. ಇನ್ಮೇಲೆ ನಮಗೆ ಈ ತರ ಜೀವನ ಬೇಡ. ಇನ್ಮೇಲಾದ್ರೂ ನಾವು ಸತ್ಯವಾಗಿ ಬಾಳೋಣ. ಮಾಡೋಣ ಮಾಡೋಣ. ಬರ್ಲಿಲ್ಲ ಇಲ್ಲಿ ತೆಗೆದವ್ರು ಕರ್ಕೊಂಡ್ ಹೋಗ್ರಲ್ಲ ಹೋಗ್ರ. ಏನ್ ನೀವು ಕಿಲಿ ತೆಗೆರಣಪ್ಪ? ಇಲ್ಲ ಸರ್, ಸೇಲ್ಸ್ ಬಾಯ್ಸ್ ವಾಂಟೆಡ್ ಅಂತ ಬೋರ್ಡ್ ಹಾಕಿದ್ರಲ್ಲ, ಅದಕ್ಕೆ ನಾವಿಬ್ರು ಬಂದಿದ್ದೀವಿ. ಏ ನಿಮ್ಮ ನಾವೇ ಮುಂಜಾನೆಯಿಂದ ಕಿಲಿ ತೆಗೆಯಕಾಗಿಲ್ಲ ಅಂತ ಒದ್ದಾಡಕತ್ತೀವಿ, ನೀವು ಬೇರೆ ಟೆನ್ಷನ್ ಕೊಡಕತ್ತಿರಲ್ಲ ನೀವು. ಏ ಹೋಗ್ರ ಅತ್ತಗ. ಸರ್ ಸರ್, ಬೀಗ ತೆಗಿಬೇಕು ತಾನೆ. ಹಾ, ಅಲ್ಲಿ ಹೋಗಿ ಸರ್, ಅಲ್ಲಿ ಹೋಗಿ ಸರ್, ಸರ್ ಅಲ್ಲಿ ಹೋಗಿ. ಹ್ಮ್, ನಾನಾ? ಓಕೆ ಸರ್, ತಗೊಳ್ಳಿ ಸರ್. ಏ ಕೀನ ಸ್ಕ್ರೂ ಡ್ರೈವರ್ ಕೊಡ್ರಿ. ಸ್ಕ್ರೂ ಡ್ರೈವರ್ ಇಲ್ಲ ಸರ್. ಅಯ್ಯ ನೀ ಕೊಡಪ್ಪ. ಎತ್ತು ಮೇಲೆ ಕೈಗ. ಮುಂಜಾಲಿಂದ ಡೋರ್ ಓಪನ್ ಮಾಡಕ್ಕಾಗ್ಲಿಲ್ಲ ನೋಡ್ ಹೆಂಗ್ ತೆಗೆದ್ರು. ಗ್ಯಾರಂಟಿ ನಮಗ್ ಕೆಲ್ಸ ಸಿಗತ್ತೆ. ಸರ್ ಸರ್, ಇವತ್ತಿಂದ ನಾವ್ ಕೆಲ್ಸಕ್ ಜಾಯ್ನ್ ಆಗ್ಬಿಡ್ತೀವಿ ಸರ್. ಸರ್, ಇವ್ನಿಗೆ ಸೇಲ್ಸ್ ಮ್ಯಾನ್ ಕೆಲ್ಸ ಕೊಡಿ, ನನ್ ಕ್ಯಾಶಿಯರ್ ಕೆಲ್ಸ ಕೊಡಿ. ಬೇಡ ಬೇಡ ಬೇಡ, ನಂಗ್ ಸೂಪರ್ವೈಸರ್ ಕೆಲ್ಸ. ಅದು ಓಕೆನೆ. ಓಹೋ, ನಿನಗ ಕ್ಯಾಶಿಯರ್, ಇವನ್ಗ ಸೂಪರ್ವೈಸರ್. ಸರ್, ನನ್ನೇನ್ ಕಿವಿಯಾಗ ಹೂವ ಇಟ್ಕೊಂಡಿ ನಿಂತ್ಕೊಂಡಿರ? ಈಗ ತಾನೇ ಡೋರ್ ನೀವ್ ಆ ಸ್ಕ್ರೂ ಡ್ರೈವರ್ ಅಲ್ಲಿ ತೆಗದ, ನಾಳೆ ನನ್ನ ಕ್ಯಾಶ್ ಡೋರ್ ನ ದಿನದ ತೆಗಿತೀರಿ. ನನ್ನ ದಿವಾಳಿ ಎಬ್ಸ್ಬೇಕಂತ ಮಾಡಿದೇನಾ? ಇಲ್ಲ ಸರ್. ನೋಡ್ರ, 50 ರೂಪಾಯಿ ನಡೀರಿ. ನಮಗೆ ದುಡ್ಡು ಬೇಡ ಸರ್, ನಮ್ಗೆ ಕೆಲಸ ಕೊಡಿ ಸರ್. ಸರ್, ಮುಂಚೆ ತರ ನಾವು ಕಳ್ತನ ಮಾಡೋದು ಸರ್, ಒಳ್ಳೆಯವರಾಗಿದ್ದೀವಿ ಸರ್. ಮಾನಮರಿಯಿಂದ ಹೋಗ್ತೀರಾ ಇಲ್ಲ ಪೊಲೀಸ್ ಕರೀಲ? ನೀ ಅಂತ ಕೆಲಸ ಮಾಡ್ತೀವಿ ಅಂತಂದ್ರು ಕೆಲಸ ಕೊಡಲ್ಲ. ನಾನು ನೆಕ್ಸ್ಟ್ ವೀಕ್ ಫುಲ್ ಬಿಸಿ ಇದ್ದೀನಿ, ಟಿಕೆಟ್ಸ್ ಎಲ್ಲ ಕನ್ಫರ್ಮ್ ಮಾಡಿ. ಒನ್ ಮೋರ್ ಥಿಂಗ್, ಟೆಂಡರ್ ಅಪ್ಲಿಕೇಶನ್ಸ್ ನ ತರಿಸ್ಬಿಡಿ, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಓಕೆ, ಬಾಯ್. ರಮ್ಯಾ ಬಂದಿರಿ. ಹಲೋ. ಹಾಯ್ ರಾಜೇಶ್. ಹಾಯ್ ಡೈಸಿ ಡಾರ್ಲಿಂಗ್. ಅದು ವಾಯ್ಸ್ ಕನ್ಫ್ಯೂಸ್ ಆಗ್ಬಿಡ್ತು. ಸೊ ಸ್ವೀಟ್ ಹಾರ್ಟ್, ಏನು ನನ್ ಗ್ಲಾಪ್ಸ್ಕೊಂಡ್ಬಿಟ್ಟಿದ್ಯ ಬೆಳಗ್ಗೆ ಬೆಳಗ್ಗೆ? ಏನ್ ಮಾಡ್ತಾ ಇದೀಯ? ಓ ಮೈ ಗಾಡ್, ಸ್ನಾನ ಮಾಡ್ತಾ ಇದೀಯಾ ಒಬ್ಳೆ? ಹೌ ಮೀನ್ ಯಾರ್. ಏ ಬೈ ದಿ ವೇ, ನಿನ್ ಫ್ರೆಂಡ್ ಒಬ್ಳು ಇದು ಗೊತ್ತಾ? ಪ್ರಿಯಾ ಮಾಡಲ್ಲ ಅವಳ. ನಾಳೆ ಮಧ್ಯಾಹ್ನ ಮಧ್ಯಾಹ್ನದ ಪ್ರೋಗ್ರಾಮ್ ಫಿಕ್ಸ್ ಅಂತ ಹೆಸರ್ತೀರಿ ಹೇಳೋದ್ ನಿಮ್ಗೆ? ರೀ ಪದೇ ಪದೇ ಫೋನ್ ಮಾಡ್ಬೇಡ್ರಿ. ಹಾ ಗೊತ್ತು, ಸರಿ. ಹೌದಾ, 3 ಮೀಟಿಂಗ್ ಇದೆಯಾ?
ಅಯ್ಯೋ ನನ್ನ ಕರ್ಮವೇ. ಸರಿ ಮಧ್ಯಾಹ್ನ ಲಂಚ್ ಟೈಮ್ ಫಿಕ್ಸ್ ಮಾಡ್ಬಿಡಿ. ರೀ ಲಂಚ್ ಟೈಮ್ ಯಾಕ್ರಿ ಮೀಟಿಂಗ್ ಇಟ್ಕೋತೀರಾ? ಊಟ ಗೀಟ ಅಂತ ಟೈಮ್ ವೇಸ್ಟ್ ಮಾಡಕ್ಕಾಗತ್ತೆ ಚಿನ್ನ? ಇಲ್ಲ ರೀ ಫಿಕ್ಸ್ ಮಾಡ್ಬಿಡ್ರಿ. ಊಟ ಮಾಡ್ತಾ ಮಾಡ್ತಾ ಮೀಟಿಂಗ್ ಮಾಡಿದ್ರಾಯ್ತು. ರೀ ಮೀಟಿಂಗ್ 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 ನೋಡ್ರಿ, ಇರೋದೊಂದು ಭಾನುವಾರ ಗೊತ್ತಾಯ್ತಾ? ನೀವೊಬ್ರೆ ಎಲ್ಲ ಕ್ಲೈಂಟ್ಸ್ ಇರೋದು ನಂಗೆ ಸುಮಾರು ಜನ ಇದಾರೆ, ಆಮೇಲೆ ಕೈಗೆ ಸಿಗಲ್ಲ ಅದು ಇದು ಅಂತ ದಯವಿಟ್ಟು ಕಂಪ್ಲೇಂಟ್ ಮಾಡ್ಬಿಡಿ. ಈಗಲೇ ಹೇಳ್ತಾ ಇದೀನಿ ನಾಳೆ ಭಾನುವಾರ. ಡಾರ್ಲಿಂಗ್ ನಾ ಹೇಳಿದ್ದು ನೀನ್ ಹೇಗ್ ಬಳಸ್ಕೊತೀಯ ಗೊತ್ತಿಲ್ಲ, ನಾನಂತೂ ನಿನ್ನ ಪೂರ್ತಿಯಾಗಿ ಬಳಸ್ಕೊತೀನಿ. ರೀ ಜಾಕೆಟ್. ಯಾ ರೀ ಇವತ್ ಸಂಜೆ. ಹಾಯ್ ಹೊರಡ್ತಾ ಇದ್ದೀನಿ. ಯಾ ಕನೆಕ್ಟ್ ಬಿಡಿ ಶಿಲ್ಪ. ಹಾ ಶಿಲ್ಪ, ಬೋರ್ಡ್ ಮೀಟಿಂಗ್ ಸ್ವಲ್ಪ ಅರೇಂಜ್ ಮಾಡ್ಬಿಡಮ. ಯಾ ಐ ಎಮ್ ಆನ್ ಮೈ ವೇ. ಓಕೆ ಥ್ಯಾಂಕ್ ಯು ಬಾಯ್. ಇವತ್ ಸಂಜೆ ಪಕ್ಕದ ಮನೆಯವ್ರ ರಿಸೆಪ್ಷನ್ ಇದೆ, ಸಂಜೆ ಬೇಗ ಬರ್ತಿರಲ್ವಾ? ಇವತ್ತಾ? ಓ ಮೈ ಗಾಡ್, ಛೇ ಎಂತ ಕೆಲಸ ಆಗೋಯ್ತು, ಮರ್ತೇ ಬಿಟ್ನಲ್ಲ. ಅದು ಇವತ್ತು ಡೆಲ್ಲಿಯಿಂದ ಡೆಲಿಗೇಟ್ಸ್ ಬರ್ತಾ ಇದಾರೆ, ಬೋರ್ಡ್ ಮೀಟಿಂಗ್ ಇದೆ. ಮೀಟಿಂಗ್ ಎಷ್ಟೊತ್ತು ಮುಗಿಯುತ್ತೆ ಏನೋ ಗೊತ್ತಿಲ್ಲ, ಮೀಟಿಂಗ್ ಮುಗಿದ ಪಾರ್ಟಿ ಇರುತ್ತೆ, ಎಂತ ಕೆಲಸ ಆಗೋಯ್ತು. ಅದು ಮಿಸ್ ಮಾಡ್ಕೊಳಂಗಿಲ್ಲ, ಇದು ಮಿಸ್ ಮಾಡ್ಕೊಳಂಗಿಲ್ಲ. ನನ್ನ ಆಫೀಸ್ ಹೋದ್ರೆ ಸಾಕು, ಅದು ಇದು ಮಣ್ಣು ಮಸಿದ ಪ್ರಾಣ ಹೆಂಡು ಬಿಡ್ತಾರೆ. ಏನ್ ಮಾಡುದಾ, ಕೆಲಸ ಮಾಡ್ತೀನ, ನೀನ್ ಹೋಗ್ಬಾ. ಹೇಳಿದ್ರೆ ನಾನು ಸ್ವಲ್ಪ ಬಿಸಿ ಇದ್ದೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ ನಾನೇ ಹೋಗಿ ಬರ್ತೀನಿ. ಓಕೆ ಥ್ಯಾಂಕ್ ಯು. ರೀ ನಾಳೆ ಊಟಕ್ಕೆ ಹೋಗಿ ಮಕ್ಕಳು ನೋಡ್ಕೊಂಡ್ ಬರೋಣ. ನಾಳೆ ತಾನೇ, ಎಲ್ಲಿಗೆ ಬೇಕಾದ್ರೆ ಹೋಗೋಣ, ಡೋಂಟ್ ವರಿ. ನಾಳೆನಾ? ನಾಳೆ ಭಾನುವಾರನಾ? ಭಾನುವಾರ ನಾನು ಎಲ್ಲೂ ಹೋಗಲ್ಲ, ಭಾನುವಾರ ನಾನು ಫುಲ್ ಬಿಸಿ. ಅದು ಭಾನುವಾರ ಟೂರ್ಗಳು ಹಾಕೊಂಡ್ಬಿಡ್ತೀನಿ. ಈಗ ನೋಡು, ನಾಳೆ ಹೈದ್ರಾಬಾದ್ ಹೋಗ್ತಾ ಇದ್ದೀನಿ, ಕ್ಲೈಂಟ್ ಮೀಟಿಂಗ್ ಇದೆ, ಊಟ ಮಾಡೋ ಟೈಮ್ ಸಿಕ್ಕುತ್ತೆ ಅಲ್ವಾ? ಮಕ್ಕಳಿಗೋಸ್ಕರ ಒಂದ್ ಭಾನುವಾರ ಟೈಮ್ ಸ್ಪೆಂಡ್ ಮಾಡಕ್ ಆಗದೆ ಇರೋಂಗಾಗುತ್ತೆ ಜೀವನ. ಯಾಕಾರ ಬರುತ್ತೆ ಭಾನುವಾರಗಳು? ಹೋಗ್ಲಿ ಬಿಡ್ರಿ, ನೀವ್ ಯಾಕೆ ಅದಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ನಾನೇ ಹೋಗಿ ಬರ್ತೀನಿ, ಈಗ ನೀವು ಹೊರಡಿ. ಸೋ ನೈಸ್ ಆಫ್ ಯು, ಲವ್ ಯು, ಬಾಯ್ 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 ಬಾಯ್. ಕಂದಂ ಜಗತ್ ಸಂಭವ ಸ್ಥಾನ ಸಂಹಾರ ಹೇತುಂ ಸ್ವಭಕ್ತೇಚ್ಛಯಾ ಮಾನುಷಂ ದರ್ಶಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ರಾಮಾಯ ರಾಮಭದ್ರಾಯ ಏನಿದಿಲ್ಲ, ಏನು ಎಲ್ಲ ಬಕೆಟ್ ಹಿಡ್ಕೊಂಡು ಬಂದಿದ್ದೀರಲ್ಲ? ಓ ಟಾಯ್ಲೆಟ್ ಹೋಗ್ಬೇಕಾ? ಅಯ್ಯೋ ಟಾಯ್ಲೆಟ್ ಹೋಗಿ ನಿಮ್ಮನೆಗ್ ಬರ್ಬೇಕಾ? ನಮ್ಮನೆಯಲ್ಲೇ ಮೂರಿದೆ. ಓಹೋ ಹಾಗಾದ್ರೆ ಮನೆ ತೊಳೆಯೋಕ್ ಬಂದ್ರ? ತೊಳೆಯೋದೇನು ಬೇಕಾಗಿಲ್ಲ, ನಮ್ಮನೇಲಿ ಕೆಲಸದವಳಿದ್ದಾಳೆ. ತಗಳಪ್ಪ, ಈ ಮನೆಯಿಂದ ಹೊಗೆ ಆಡ್ತಿರೋದ್ ನೋಡಿ ಬೆಂಕಿ ಬಿದ್ದಿರ್ಬೋದು ಅಂತ ಆರ್ಸಕ್ ಬಂದ್ವಿ. ಅಯ್ಯೋ ಅದು ಬೆಂಕಿ ಅಲ್ಲ, ಪವಿತ್ರ ಧೂಪ. ಮನೆನ ಶುದ್ಧೀಕರಿಸೋಣ ಅಂತ ಮನೆಗೆಲ್ಲ ಹರಡ್ದೆ. ನಿಮ್ ಮನೆ ಮಾತ್ರ ಶುದ್ಧೀಕರಿಸಿಲ್ಲ, ಇಡೀ ಏನೇನ ಶುದ್ಧೀಕರಿಸಿದ್ರ? ನಿಮ್ಮಂತ ದೈವ ಭಕ್ತನ ನಾನೆಲ್ಲೂ ನೋಡಿಲ್ಲಮ್ಮ. ಹಾಲಮ್ಮನ್ ಮಾತು ಕೇಳ್ಕೊಂಡು ಮಾಡ ಕೆಲಸ ಬಿಟ್ಬಿಟ್ಟು ಇಲ್ಲಿ ಗಂಟ ಬಂದ್ವಿ. ಅಮ್ಮ ನಿಂಗ ದೊಡ್ಡ ನಮಸ್ಕಾರ. ಓ ಬರಲ್ಲ ಭಗವ. ಆಗ್ಲಿ